ಎಲ್ಲರಿಗೂ ನಮಸ್ಕಾರ. ರೊಟ್ಟಿ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ರುಚಿಕರವಾದಂತಹ ಮತ್ತು ಆರೋಗ್ಯಕರವಾದಂತಹ ಕರ್ಬೇವಿನ ಸೊಪ್ಪಿನಿಂದ ಚಟ್ನಿ ಯಾವ ರೀತಿ ಮಾಡೋದು ಅಂತ ನಾನು ಇಲ್ಲಿ ಮಾಡಿ ತೋರಿಸ್ತಿದ್ದೀನಿ. ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಟ್ನಿ ಪುಡಿ ಮಾಡೋಕ್ಕೆ ನಾನು ಇಲ್ಲಿ ಕರ್ಬೇವಿನ ಸೊಪ್ಪನ್ನ ಬಿಡಿಸಿಟ್ಕೊಂಡಿದ್ದೀನಿ. ಎರಡು ಹಿಡಿಯುವಷ್ಟು, ದೊಡ್ಡ ಹಿಡಿಯುವಷ್ಟು ಕರ್ಬೇವನ್ನು, ಹಸಿ ಕರ್ಬೇವನ್ನು ತೊಗೊಂಡಿದ್ದೀನಿ. ಅದನ್ನು ಬಿಡಿಸಿಟ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಎರಡು ಸಾರಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ. ಈ ರೀತಿ ತೊಳೆದ್ಬಿಟ್ಟು ಅದನ್ನು ಹಿಂಡಿ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ನಂತರ ಇದನ್ನು ನಾನು ಇವಾಗ ಒಂದು ಬಿಳಿ ಬಟ್ಟೆ ತಗೊಂಡು ಇದನ್ನು ರಾತ್ರಿಯೆಲ್ಲ ನಾನು ಈ ರೀತಿಯಾಗಿ ಹಾರಾಕ್ತಿದ್ದೀನಿ. ಇದನ್ನು ನೀವು ನೆರಳಲ್ಲೇ ಒಣಗಿಸ್ಕೊಳ್ಬೇಕಾಗುತ್ತೆ. ಒಣಗಿಸ್ಕೋಬೋದು ಅಥವಾ ಹಸಿ ಇದ್ದರೂ ಪರವಾಗಿಲ್ಲ, ಒಟ್ಟು ನೀರು ಹಿಂಗಿದ್ರೆ ಸಾಕು. ಕರ್ಬೇವಿನ ಸೊಪ್ಪು ಡ್ರೈ ಥರ ಇರಬೇಕು. ನಂತರ ಬೆಳಗ್ಗೆ ನೋಡಿದಾಗ ಚೆನ್ನಾಗಿ ನೀರೆಲ್ಲ ಒಣಗಿ ಹಸಿರೆಲ್ಲ ಹಾಕಿ ಚೆನ್ನಾಗಿದೆ. ಈ ಥರ ಮಾಡಿದರೆ ತುಂಬಾ ಟೇಸ್ಟ್ ಆಗುತ್ತೆ. ನಂತರ ಗ್ಯಾಸ್ ಆನ್ ಮಾಡಿಬಿಟ್ಟು ನಾನು ಒಂದು ಬಾಳೆ ಇಟ್ಕೊಂಡಿದ್ದೀನಿ. ಈ ಬಾಳೆಗೆ ಸ್ವಲ್ಪ ಸ್ವಲ್ಪನೇ ಕರ್ಬೇವನ್ನು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಕರ್ಬೇವನ್ನು ನಾವು ಡ್ರೈ ರೋಸ್ಟ್ ಮಾಡೋದ್ರಿಂದ ಚಟ್ನಿ ಪುಡಿ ಬೇಗ ಹಾಳಾಗೋದಿಲ್ಲ, ಭಾಳ ದಿನ ಬಾಳಿಕೆ ಬರುತ್ತೆ. ಹಾಗಾಗಿ ನಾನು ಇದಕ್ಕೆ ಎಣ್ಣೆ ಕೂಡ ಮಿಕ್ಸ್ ಮಾಡ್ತಿಲ್ಲ. ಎಣ್ಣೆ ಮಿಕ್ಸ್ ಮಾಡಿದರೆ ಅದು ಸ್ವಲ್ಪ ಮುಗ್ಗಾಗುತ್ತೆ ಭಾಳ ದಿವಸ ಇಟ್ಟರೆ. ಹಾಗಾಗಿ ನಾನು ಎಣ್ಣೆ ಕೂಡ ಹಾಕೋದಿಲ್ಲ. ಈ ಥರ ಡ್ರೈ ರೋಸ್ಟ್ ಮಾಡಿದರೆ ಸಾಕು. ಇದನ್ನು ನಾವು ಒಳ್ಳೆ ಘಮ ಬರೋ ರೀತಿಯಲ್ಲಿ ನಾವು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ನಾವು ಇವಾಗ ರೋಸ್ಟ್ ಆಗಿದೆ. ಈ ಥರ ಆದರೆ ಸಾಕು. ಒಂದು ಎಲೆ ಮುರಿದು ನೋಡಿದ್ರೆ ಅದು ಪುಡಿ ಆಗಬೇಕು, ಅಷ್ಟಿದ್ರೆ ಸಾಕು. ನಂತರ ನೋಡಿ, ಇಲ್ಲಿ ನಾನು ಅಷ್ಟು ಕರ್ಬೇವನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ನಂತರ ನಾನು ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ತೀನಿ. ಅರ್ಧ ಕಪ್ಪಷ್ಟು ಕಡಲೆಬೇಳೆನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀನಿ. ಮತ್ತು ಅರ್ಧ ಕಪ್ಪಷ್ಟು ನಾನು ಉದ್ದಿನಬೇಳೆ ತೊಗೊಂಡು ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ಈ ರೀತಿ ಡ್ರೈ ರೋಸ್ಟ್ ಮಾಡೋ ಹಾಕೋದ್ರಿಂದ ಚಟ್ನಿ ಪುಡಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ತುಂಬ ಹೆಲ್ದಿ ಆದಂತಹ ಚಟ್ನಿ ಪುಡಿ ಅಂತ ಹೇಳ್ಬೋದು. ನಾನಿಲ್ಲಿ ಉದ್ದಿನಬೇಳೆ ಕೂಡ ಈ ಥರ ಕೆಂಪುಗಾಗೋವರೆಗೂ ನಾನು ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಒಂದು ತಟ್ಟೆಗೆ ಹಾಕ್ಕೊಳ್ತೀನಿ. ನಂತರ 2 ಟೀಸ್ಪೂನಷ್ಟು ನಾನು ಕೊತ್ತಂಬರಿ ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀನಿ. ಇವನ್ನು ಕೂಡ ಹುರ್ಕೊಳ್ಬೇಕಾಗುತ್ತೆ. ಇವಾಗ ಸ್ವಲ್ಪ ಕೆಂಪುಗಾಗೋವರೆಗೂ ನಾವು ಹುರ್ಕೊಂಡ್ರೆ ಸಾಕು. ನಂತರ ಇದನ್ನು ಕೂಡ ನಾನು ಅದೇ ತಟ್ಟೆಗೆ ಹಾಕ್ಕೊಳ್ತೀನಿ. ನಂತರ ಇದಕ್ಕೆ 2 ಟೀಸ್ಪೂನಷ್ಟು ನಾನು ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೂಡ ಈ ರೀತಿಯಾಗಿ ಹುರ್ಕೊಳ್ಬೇಕಾಗುತ್ತೆ. ಈ ರೀತಿ ಚಟ್ನಿ ಪುಡಿ ಮಾಡಿಕೊಂಡು ನೀವು ಅನ್ನಕ್ಕೆ ಮತ್ತು ರೊಟ್ಟಿ ಚಪಾತಿ ಯಾವುದಕ್ಕೂ ನೀವು ಹಾಕ್ಕೊಂಡು ಊಟ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ನಂತರ ಇದಕ್ಕೆ ನಾನು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಹಿಡಿಯಷ್ಟು ನಾನು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಖಾರ ಇದ್ದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಗೋಬೋದು. ಇನ್ನು ಖಾರ ಜಾಸ್ತಿ ಬೇಕಪ್ಪ ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ನೀವು ಒಣಮೆಣಸಿನ್ಕಾಯಿ ಇರದೇ ಇರೋರು ಖಾರ ಪುಡಿ, ಅಚ್ಚ ಖಾರ ಪುಡಿ ಕೂಡ ಹಾಕ್ಕೊಂಡು ನೀವು ಈ ರೀತಿ ಚಟ್ನಿ ಪುಡಿನ ಮಾಡ್ಕೋಬೋದು. ಈ ರೀತಿಯಾಗಿ ನಾನು ರೋಸ್ಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈ ರೀತಿ ಫ್ರೈ ಮಾಡ್ಕೊಂಡ ನಂತರ ನಾನು ಅದೇ ತಟ್ಟೆಗೆ ಹಾಕ್ಕೊಳ್ತೀನಿ. ನಂತರ ಅರ್ಧ ಬಟ್ಲಷ್ಟು ನಾನು ಒಣ ಕಾಯ್ತುರಿನ ತೊಗೊಂಡು ಅದನ್ನು ಚೆನ್ನಾಗಿ ಸಣ್ಣದಾಗಿ ತುರಿದಿಟ್ಟುಕೊಂಡಿದ್ದೀನಿ. ಇದನ್ನು ಕೂಡ ಬಾಳೆಗೆ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಚೆನ್ನಾಗಿ ಬಿಸಿ ಮಾಡ್ಕೊಂಡ ನಂತರ ನಾನು ಹುರಿದಿರುವಂತಹ ಎಲ್ಲ ಮಸಾಲೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ನಂತರ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ 1-2 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ನಂತರ ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1 ಟೀಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ, ಅಂದರೆ 2 ಟೀಸ್ಪೂನಷ್ಟು ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಬೆಳ್ಳುಳ್ಳಿಗಡ್ಡೆನ ಹಸಿದು ಹಾಕ್ಬಿಟ್ಟಿದ್ದೀನಿ. ನೀವು ಬೆಳ್ಳುಳ್ಳಿಗಡ್ಡೆ ಇನ್ನೂ ಸ್ವಲ್ಪ ಬೇಕು ಅನ್ನೋರು ಹಾಕ್ಕೋಬೋದು. ನಾನು ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಇನ್ನೂ ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೂ ಬಿಡಬೇಕಾಗುತ್ತೆ. ನಂತರ ಇದು ತಣ್ಣಗಾದ ನಂತರ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಆ ಮಿಕ್ಸಿ ಜಾರ್ಗೆ ತಣ್ಣಗಾಗಿರುವಂತಹ ಈ ಕರಿಬೇವು ಮಸಾಲೆ ಎಲ್ಲ ಹಾಕಿಬಿಟ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ತೀನಿ. ಇದಕ್ಕೆ ನೀವು ಬೆಲ್ಲ ಕೂಡ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಬೆಲ್ಲ ಸ್ಕಿಪ್ ಮಾಡ್ಕೊಂಡಿದ್ದೀನಿ, ನುಣ್ಣಗೆ ಪುಡಿ ಮಾಡ್ಕೊಳ್ತೀನಿ. ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇವಾಗ ಚಟ್ನಿ ಪುಡಿ ರೆಡಿಯಾಗಿದೆ. ತುಂಬಾ ರುಚಿಯಾಗೂ ಇದೆ ಮತ್ತು ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಕರಿಬೇವಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಸ್ವಲ್ಪನಾದರೂ ಕರಿಬೇವು ಇದ್ದರೆ ಈ ರೀತಿಯಾಗಿ ಒಂದ್ಸರಿ ಚಟ್ನಿ ಪುಡಿ ಮಾಡಿ ಚೆನ್ನಾಗಿ ಆಗಿದೆಯಪ್ಪ ಅಂದರೆ ಮತ್ತೊಂದು ಸರಿ ಮಾಡ್ಕೊಂತೀವಿ.
ತುಂಬಾನೇ ಚೆನ್ನಾಗಿದೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಡಯಟ್ ಮಾಡೋರು ಕೂಡ ಕರ್ಬೇವನ್ನ ಈ ರೀತಿ ಸೇವನೆ ಮಾಡೋದ್ರಿಂದ ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯದು. ನಾವು ಇವಾಗ ಕರ್ಬೇವನ್ನ ಅರ್ಕೊಂಡು ತಿನ್ಬೇಕು ಅಂತೇನಿಲ್ಲ, ಈ ರೀತಿ ಚಟ್ನಿ ಪುಡಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಎಷ್ಟೋ ಒಳ್ಳೆಯದಿರುತ್ತೆ. ಹಾಗಾಗಿ ಇದರಿಂದ ಎಷ್ಟೋ ಪೋಷಕಾಂಶಗಳು ನಮಗೆ ಸಿಗುತ್ತೆ. ದಟ್ಟವಾದಂತಹ ಕೂದಲು ಮತ್ತು ಕಪ್ಪುಗಿರ್ಬೇಕಪ್ಪ ಅಂದ್ರೆ ಈ ರೀತಿಯಾಗಿ ಕರ್ಬೇವನ್ನ ಸೇವನೆ ಮಾಡ್ತಾ ಇರಬೇಕು. ಬರೀ ಕರ್ಬೇವನೇ ತಿಂತಾ ಇರಬೇಕು ಅಂತೇನಿಲ್ಲ, ಅದನ್ನೇ ಬೇರೆ ಬೇರೆ ರೀತಿಯಾಗಿ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಶುಗರ್ ಇದ್ದವ್ರು ಕೂಡ ಈ ರೀತಿಯಾಗಿ ಕರ್ಬೇವಿನ ಸೊಪ್ಪು ತಿನ್ನೋದ್ರಿಂದ ಶುಗರ್ನ ಪ್ರಮಾಣವನ್ನ ಕಡಿಮೆ ಮಾಡಬಹುದು ಅಂತ ಹೇಳ್ಬೋದು. ಇದನ್ನ ನಾವು ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೂ ಕೂಡ ತುಂಬಾನೇ ರುಚಿಯಾಗಿರುತ್ತೆ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ, ಮಕ್ಕಳಿಗೆ ಕೂಡ ಈ ರೀತಿ ಮಾಡಿ ತಿನ್ಸೋದನ್ನ ಕಲಿಸಿ. ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.